श्री गुरु बसवलिंगाय नमः। महाशिवरात्रिय ಈ ದಿನದಂದು ಶರಣರು ಕಂಡ ಶಿವ ಎಂಬ ವಿಶೇಷ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಅರಿವಿನ ಜಾಗೃತಿಯ ಶುಭಾಶಯಗಳು. ಈ ದಿನ ನಾವು ವಚನ ಸಾಹಿತ್ಯದಲ್ಲಿ ಶರಣರು ಶಿವರಾತ್ರಿಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಶಿವರಾತ್ರಿಯ ಸರಿಯಾದ ಆಚರಣೆಗಳೇನು, ತಪ್ಪು ತಪ್ಪಾಗಿ ಕೆಲವರು ಮಾಡುತ್ತಿರುವ ಆಚರಣೆಗಳೇನು, ಶಿವರಾತ್ರಿಯ ಅರ್ಥವೇನು ಅನ್ನೋದನ್ನು ನಾವು ಶರಣರ ವಚನಗಳ ಮುಖಾಂತರವೇ ಇವತ್ತು ಅರಿತುಕೊಳ್ಳೋಣ. ಮೊದಲಿಗೆ ಕಾಡಸಿದ್ದೇಶ್ವರರ ವಚನ. ಶಿವರಾತ್ರಿಯ ಬಗ್ಗೆ ಅವರು ಹೇಳ್ತಾರೆ, ದ್ವಾದಶ ಮಾಸ ಚತುರ್ದಶಿ ದ್ವಾದಶಿ ಅಮಾವಾಸ್ಯೆಯೊಳಗೆ ಮಾಘಮಾಸದ ಚತುರ್ದಶಿ ಶಿವರಾತ್ರಿ ಅಮಾವಾಸ್ಯೆ. ಫಲ ಪುಣ್ಯ ಮಹಾದೊಡ್ಡದು ಎಂದು ಸ್ಕಂದ ಪುರಾಣ ಬ್ರಹ್ಮೋತ್ತರಕಾಂಡ ಶ್ರುತಿ ವಾಕ್ಯಗಳಿಂದ ಕೇಳಿ ಅಂತಪ್ಪ ಮಾಘಮಾಸದ ಚತುರ್ದಶಿ ದಿವಸ ಒಂದೊತ್ತು ಉಪವಾಸ ಮಾಡಿ ಪತ್ರಿ ಪುಷ್ಪ ಕಡ್ಡಿ ಬತ್ತಿಯ ತಂದು ಸಾಯಂಕಾಲಕ್ಕೆ ಸ್ನಾನವ ಮಾಡಿ ಜಂಗಮವ ಕರೆ ತಂದು ಅರ್ಚಿಸಿ ಪತ್ರಿ ಪುಷ್ಪ ಅಭಿಷೇಕ ಕಡ್ಡಿ ಬತ್ತಿ ಏಕಾರತಿ ಪಂಚಾರತಿಗಳಿಂದ ಪೂಜಿಸಿ ಪಾದೋದಕವ ಸೇವಿಸಿ ಆಮೇಲೆ ತಮ್ಮ ಗ್ರಹದಲ್ಲಿ ಮಾಡಿದ ಉತ್ತಮವಾದ ಫಲಾಹಾರ ಜಿನಸುಗಳು ಅಂಜೂರ ದ್ರಾಕ್ಷಿ ಹಲಸು ತೆಂಗು ಕಾರಿಕಾ ಬಾಳೆಹಣ್ಣು ಮೊದಲಾದ ಫಲಾಹಾರ ಮತ್ತು ಬೆಂಡು ಬತ್ತಾಸ ಖರ್ಜೂರ ದೂದ್ಪೇಡೆ ಬುಂದೆ ಲಡ್ಡು ಮೊದಲಾದ ಫಲಾಹಾರ ಎಡೆ ಮಾಡಿ ಪ್ರಸಾದವೆಂದು ಕೈಕೊಂಡು ಲಿಂಗಕ್ಕೆ ತೋರಿ ತೋರಿ ತಮ್ಮ ಮನಬಂದ ಪದಾರ್ಥವ ಅಂಗಕ್ಕೆ ಗಡಣಿಸಿಕೊಂಡು ನಾವು ಇಂದಿನ ದಿವಸ ಉದಯದಿಂದ ಸಾಯಂಕಾಲದ ಪರ್ಯಂತರವಾಗಿ ಒಂದೊತ್ತು ಉಪವಾಸ ಮಾಡಿ ಶಿವಯೋಗ ಮಾಡಿದೆವೆಂದು ಮೂಢ ಮಂಧ ಮತಿ ಅಧಮರ ಮುಂದೆ ತಮ್ಮ ಬಿಂಕವ ಹೇಳಿ ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕೆಂದು ತಮ್ಮ ಅಂಗದ ಮೇಲಣವ ಲಿಂಗವ ಬಿಗಿ ಬಿಗಿದು ಕಟ್ಟಿಕೊಂಡು ಸ್ಥಾವರಲಿಂಗದ ಗುಡಿಗೆ ಹೋಗಿ ಆ ಲಿಂಗದ ಪೂಜೆಯಿಂದ ಬೆಳಗ ಕಳೆದು ಉದಯಕ್ಕೆ ಶಿವರಾತ್ರಿ ಅಮಾವಾಸ್ಯೆ ದೊಡ್ಡದೆಂದು ಹಳ್ಳ ಹೊಳೆಗೆ ಹೋಗಿ ಚಳಿಯಲ್ಲಿ ತಣ್ಣೀರೊಳಗೆ ಮುಳುಗಿ ಸ್ನಾನವ ಮಾಡಿ ಬಂದು ಜಂಗಮವ ಕರಿಸಿ ಮೃಷ್ಟಾನ್ನವ ಹೊಟ್ಟೆ ತುಂಬ ಘಟ್ಟಿಸಿ ಶಿವರಾತ್ರಿ ಶಿವಯೋಗ ಪಾರಣೆಯಾಯಿತೆಂದು ಮಹಾ ಉಲ್ಲಾಸದಿಂ ತಮ್ಮೊಳಗೆ ತಾವೇ ಇಪ್ಪರಯ್ಯ. ಇಂತಪ್ಪ ಅವಿಚಾರಿಗಳಾದ ಅಜ್ಞಾನ ಜೀವಾತ್ಮರಿಗೆ ವೀರ ಮಹೇಶ್ವರರು ಎಂದಡೆ ಪರಶಿವ ಯೋಗಿಗಳಾದ ಶಿವಶರಣರು ನಗುವರಯ್ಯ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಇರೋದು ಇದನ್ನೇ. ಇದನ್ನು ಕಾಡಸಿದ್ದೇಶ್ವರರು ವಿರೋಧಿಸ್ತಾರೆ. ಈ ಥರ ಮಾಡುವವರನ್ನು ಅವಿಚಾರಿ ಅಜ್ಞಾನ ಜೀವಾತ್ಮರು ಅಂತ ಕರೀತಾ ಇದ್ದಾರೆ. ಅವರನ್ನು ವೀರ ಮಹೇಶ್ವರರು ಅನ್ನಲಿಕ್ಕಾಗದು. ಅವರನ್ನು ಪರಶಿವಯೋಗಿಗಳಾದ ಶಿವಶರಣರು ನೋಡಿ ನಗ್ತಾರೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೆ ವಿಶೇಷವಾದ ವ್ಯಾಖ್ಯಾನವೇನು ಬೇಕಾಗಿಲ್ಲ. ನಾವು ನೋಡ್ತೀವಿ, ಶಿವರಾತ್ರಿಯ ದಿವಸ ಶಿವ ದೇವಾಲಯದ ಮುಂದೆ ಜನರು ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಸ್ಥಾವರಲಿಂಗಕ್ಕೆ ಅಭಿಷೇಕ ಮಾಡುವಂತಹದ್ದು, ರುದ್ರಾಭಿಷೇಕ ಮಾಡುವಂತಹದ್ದು, ಇದೆಲ್ಲವನ್ನು ಮಾಡ್ತಾ ಇರ್ತಾರೆ. ಆ ಚೇತನ ತತ್ವವಾದ ಶಿವತತ್ವವನ್ನು ಸ್ಥಾವರೀಕರಣಗೊಳಿಸಿ ಹೊರಗೆ ನೋಡುವಂತಹ ಒಂದು ಮೌಢ್ಯತೆಯನ್ನು ಬೆಳೆದು ಬಂತು. ಅದೇ ದೇವಾಲಯವಾಗಿ ಈ ತರಹದ ದಾರಿ ಮಾಡಿಕೊಟ್ಟಾಗ ಜನರು ಸಹಿತ ಅದನ್ನೇ ಮಾಡ್ತಾ ಇದ್ದಾರೆ. 3000 ಮುಕ್ತಿ ಮುನಿಗಳು ಸಹ ಶಿವರಾತ್ರಿಯಂದು ನಿಜ ಭಕ್ತರು ತಪ್ಪಾದ ಆಚರಣೆಗಳನ್ನು ಮಾಡಬಾರದು ಅಂತ
ಎಚ್ಚರಿಸ್ತಾರೆ. ನೋಡೋಣ ಅವ್ರು ಹೇಗೆ ಎಚ್ಚರಿಸ್ತಾ ಇದ್ದಾರೆ ಅನ್ನೋದು. ಪರಮ ಬೆಳಗಿನಿಂದ ಎಸೆವ ನಿಜ ಭಕ್ತ ಜಂಗಮ ಲಿಂಗ ಘನ ಗಂಭೀರರು ಪಂಚ ಅಭಿಷೇಕ ಮೊದಲಾದ ಅನಂತ ಅಭಿಷೇಕ ಪತ್ರಿ ಪುಷ್ಪ ಫಲಾಹಾರ ಪಂಚಕಜ್ಜಾಯ ಪರಮಾನ್ನ ಪಾಯಸ ಮೊದಲಾದ ಕಟ್ಟಳೆಗಳ ಮಾಡದೆ ವಾರ ತಿಥಿ ನಕ್ಷತ್ರ ವ್ಯತಿ ಪಾತ ವೈಧೃತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಹುಣ್ಣಿಮೆ ಅಮಾವಾಸ್ಯೆ ಸತ್ತ ಹೆತ್ತ ಕರ್ಮದ ತಿಥಿಗಳು ಕಾರ್ತೀಕ ಮಾಘ ಶ್ರಾವಣ ಶಿವರಾತ್ರಿ ನವರಾತ್ರಿ ಸಂಕ್ರಾಂತಿ ಕತ್ತಲರಾತ್ರಿ ದಿನರಾತ್ರಿಗಳೆಂಬ ದಿವಾರ್ಚನೆ ಸಾಮಾನ್ಯ ಅರ್ಚನೆ ಮೊದಲಾದ ಕರ್ಮಗಳ ಹೊದ್ದಲೀಯದೆ ಇವೆಲ್ಲವೂ ಶೈವ ಜಡಕರ್ಮಗಳು. ಇವನ್ನು ಹೊದ್ದಲೀಯದೆ ಸತ್ಯ ಶುದ್ಧ ನುಡಿಯಿಂದ ಕೇವಲ ನಿಜ ಗುರುಲಿಂಗ ಜಂಗಮ ಮೂರ್ತಿಗಳು ಬಂದ ಬರವ ನಿಂದ ನಿಲುಗಡೆಯನ್ನು ಅರಿದು ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳು ಒದಗಿದಂತೆ ನಿಜಾನಂದ ಭರಿದಿಂದ ಅರ್ಚನಂಗೈದು ಪರಶಿವ ಯೋಗಾನಂದ ಅನುಸಂಧಾನದಿಂದ ಆಚರಿಸುವುದೇ ನಿರವಯ ಪ್ರಭು ಮಹಾಂತನ ಪ್ರತಿಬಿಂಬರೆಂಬೆ ಕಾಣ ಸಿದ್ಧಮಲ್ಲಿಕಾರ್ಜುನ ಲಿಂಗೇಶ್ವರ. ನೋಡಿ, ಇದರಲ್ಲಿ ಶಿವರಾತ್ರಿಯನ್ನು ಯಾವುದೋ ಒಂದು ದಿನ ಏನಂದರೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯಗ್ರಹಣ ಚಂದ್ರಗ್ರಹಣ ತಿಥಿಗಳು ಕಾರ್ತಿಕ ಮಾಸ ಇವೆಲ್ಲ ಮಾಡ್ದಂಗೆ ಶಿವರಾತ್ರಿಯನ್ನು ಸಹಿತ ಯಾವುದೋ ಒಂದು ದಿನ ಅಂತ ಮಾಡಿಕೊಂಡು ಹೋಗಲಿಕ್ಕೆ ಆಗದು. ಅಂದರೆ ಚನ್ನಬಸವಣ್ಣನವರು ಇದಕ್ಕೆ ಮುಂದೆ ಸ್ಪಷ್ಟತೆ ಕೊಡ್ತಾರೆ. ಚನ್ನಬಸವಣ್ಣವ್ರ ಪ್ರಕಾರ ಶರಣರ ಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಅಷ್ಟೇ ಅಲ್ಲ, ವರ್ಷದ 365 ದಿನವೂ, ದಿನದ 24 ಗಂಟೆಗಳು, ಪ್ರತಿ ಗಂಟೆಯ 3600 ಕ್ಷಣಗಳು ಶರಣರಿಗೆ ಶಿವರಾತ್ರಿಯೇ. ಅವ್ರು ಹೇಳ್ತಾರೆ, ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗಭಕ್ತಂಗೆ ನಾನು ಎಂತು ಸರಿ ಎಂಬೆನಯ್ಯ? ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ದಿನ ಶ್ರೇಷ್ಠವೆಂದು ಮಾಡುವ ಪಂಚಮಹಾಪಾತಕರ ಮುಖವ ನೋಡಲಾಗದು. ಸೋಮೇ ಭೋಮೇ ವೃತಿಪಾತೆ ಸಂಕ್ರಾಂತ್ರಿ ಶಿವರಾತ್ರಯೋಹ ಏಕ ಭಕ್ತೋಪವಾಸೇನ ನರಕೇ ಕಾಲಮಕ್ಷಯಂ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ಇಂಥವರ ಮುಖವ ನೋಡಲಾಗದು. ಇದುವರೆಗೆ ನಾವು ಶಿವರಾತ್ರಿಯ ಹೆಸರಿನಲ್ಲಿ ಮಾಡುವಂತಹ ತಪ್ಪಾದ ಆಚರಣೆಗಳು ಯಾವ ರೀತಿಯಲ್ಲಿ ವಚನ ಸಾಹಿತ್ಯದಲ್ಲಿ ಬಿಂಬಿತವಾಗಿವೆ ಅನ್ನೋದನ್ನು ನೋಡಿದ್ವಿ. ಮುಂದೆ ನೋಡೋಣ ಶಿವರಾತ್ರಿಯ ನಿಜ ಆಚರಣೆ, ಶರಣನ ನಿಜ ಆಚರಣೆ ಹೇಗಿರಬೇಕು ಅನ್ನೋದನ್ನು ಜಕ್ಕಣ್ಣಯ್ಯನವರು ಒಂದು ವಚನದಲ್ಲಿ ನಮಗೆ ತಿಳಿಸ್ತಾರೆ. ಒಬ್ಬ ಶಿವಶರಣನು ಶಿವರಾತ್ರಿಯಲ್ಲಿ ನಿತ್ಯ ಶಿವಯೋಗವ ಮಾಡುವುದ ಕಂಡೆನಯ್ಯ. ಅದು ಹೇಗೆಂದರೆ, ಅರುಹೆಂಬ ಸಂಮಾರ್ಜನೆಯ ಮಾಡಿ ಕುರುಹೆಂಬ ಗದ್ದುಗಿಯ ನೆಲೆಯಂಗೊಳಿಸಿ ಸುಜ್ಞಾನವೆಂಬ ರಂಗವಾಲಿಯ ತುಂಬಿ ಚಂದ್ರ ಸೂರ್ಯ ಆದಿಗಳೆಂಬ ದೀವಿಗೆಯ ಮುಟ್ಟಿಸಿ ಮಹಾಲಿಂಗವೆಂಬ ಮೂರ್ತಿಯಂ ನೆಲೆಗೊಳಿಸಿ ಆ ಲಿಂಗಕ್ಕೆ ಸಜ್ಜನವೆಂಬ ಮಜ್ಜನವಂ ನೀಡಿ ಅಂತರಂಗದ ಬೆಳಗಿನ ಮಹಾಚಿದ್ವಿಭೂತಿಯಂ ಧರಿಸಿ ನಿರ್ಮಳವೆಂಬ ಗಂಧವನ್ನು ಒರೆದು ಸುಜ್ಞಾನವೆಂಬ ಅಕ್ಷತೆಯನ್ನು ಇಟ್ಟು ನಿರ್ಭಾವವೆಂಬ ಪತ್ರೆಯನ್ನು ಏರಿಸಿ ನಿರ್ದ್ವಂದ್ವ ಎಂಬ ಧೂಪವ ತೋರಿ ಒಬ್ಬ ಮೂರ್ತಿ ನವರತ್ನದ ಹರಿವಾಣದಲ್ಲಿ ಪಂಚಾರ್ತಿಯ ಮೇಲೆ ಏಕಾರ್ತಿಯನ್ನು ಇಕ್ಕಿ ಪಂಚದೀಪಗಳ ರಚಿಸಿ ಆ ಲಿಂಗಕ್ಕೆ ಓಂ ನಮೋ ಎಂದು ಬೆಳಗುತ್ತಿರ್ಪರು ನೋಡ ಝೈಂಕಾರ ನಿಜಲಿಂಗ ಪ್ರಭುವೇ. ಅಂದರೆ ಶರಣರು ಮಾಡುವ ಶಿವರಾತ್ರಿ ಮಾನಸ ಪೂಜೆ, ಇದು ಕರ್ಮಕಾಂಡದ ಪೂಜೆಯಲ್ಲ. ಇದು ಅರುಹೆಂಬ ಸಂಮಾರ್ಜನೆಯಿಂದ ಕುರುಹೆಂಬ ಗದ್ದುಗೆ ಮೇಲೆ ನೆಲೆಗೊಳಿಸಿ, ಅರುಹನ್ನು ಕುರುವಿನಲ್ಲಿ ನೆಲೆಗೊಳಿಸಿ ಅರಿವು ಕುರುಹನೇ ಅರಸಿ ಬರಲು ಆ ಕುರುಹು ಅರಿದ ಗುರುವೆ ಅಂತ ಚನ್ನಬಸವಣ್ಣವ್ರು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ. ಆ ರೀತಿಯಲ್ಲಿ ಕೈಯಲ್ಲಿ ಕುರುಹು ಹಿಡಿದು ಆ ಕುರುಹು ಅರಿವನ್ನೊಳಗೊಂಡುದನು ಅರಿದು ಅರಿವಿನಿಂದ
ಅರುಹೆಂಬ ಸಮ್ಮಾರ್ಜನೆ ಮಾಡಿ ಕುರುಹೆಂಬ ಗದ್ದುಗೆಯ ಮೇಲೆ ನೆಲೆಗೊಳಿಸಿ ಸುಜ್ಞಾನವೆಂಬ ರಂಗವಲ್ಲಿಯ ತುಂಬಿ ಸುಜ್ಞಾನವೆಂಬ ರಂಗವಲ್ಲಿ ತುಂಬಿದಾಗ ಆ ಜ್ಞಾನದಿಂದ ನಮಗೆ ನಮ್ಮ ಸ್ವಸ್ವರೂಪದ ಅರಿವು ಉಂಟಾಗಿ ಅರುಹೆಂಬ ಸಮ್ಮಾರ್ಜನೆ ಮಾಡಿ ಕುರುಹೆಂಬ ಗದ್ದುಗೆಯ ಮೇಲೆ ನೆಲೆಗೊಳಿಸಿ ಸುಜ್ಞಾನವೆಂಬ ರಂಗವಲ್ಲಿಯ ತುಂಬಿ ನೋಟಕೂಟ ಏಕಾರ್ಥವಾಗಿ ಆಲಿ ನಿಂದು ಮನ ನಿಂದು ಮನ ಶುದ್ಧವಾಗಿ ಆ ಇಷ್ಟಲಿಂಗ ಪ್ರಾಣಲಿಂಗವಾಗುವ ಬಗೆ ಇದು ಇದು ಇಷ್ಟಲಿಂಗ ಪೂಜೆ ಮಾಡುವಾಗ ನಾವು ಸಾಕ್ಷಿ ಚೇತನರಾಗಿ ಶಿವಪ್ರಜ್ಞೆಯಲ್ಲಿ ಇರುವಂತ ಒಂದು ಅಭ್ಯಾಸವನ್ನು ಮಾಡಿ ಇಷ್ಟಲಿಂಗ ಪೂಜೆ ಮುಗಿದ ಬಳಿಕವೂ ಪ್ರತಿ ಕ್ಷಣವೂ ನಾವು ಅದೇ ಭಾವದಲ್ಲಿ ಇರಬೇಕು ಆ ಶಿವಭಾವದಲ್ಲಿಯೇ ಇರುವುದನ್ನು ಪ್ರಾಕ್ಟೀಸ್ ಮಾಡುವುದಕ್ಕೋಸ್ಕರ ಇಷ್ಟಲಿಂಗ ಪೂಜೆ ಈ ಶಿವಭಾವದಲ್ಲಿ ನಾವು ನಿರಂತರವಾಗಿ ಇರಬೇಕಾದರೆ ನಿಚ್ಚ ನಿಚ್ಚ ಶಿವರಾತ್ರಿ ಮಾಡುವುದನ್ನು ಕಲಿಯಬೇಕಾದರೆ ನಾವು ಶಿವರಾತ್ರಿ ಏನು ಅನ್ನೋದನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ ಹಾಗಾಗಿ ಶಿವರಾತ್ರಿಯ ಬಗ್ಗೆ ಗುರು ಬಸವಣ್ಣನವರು ಮತ್ತು ಸಿದ್ಧರಾಮೇಶ್ವರರು ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ವಚನಗಳಲ್ಲಿ ನೋಡೋಣ ಗುರು ಬಸವಣ್ಣನವರ ವಚನ ಶರಣ ನಿದ್ರೆಗೈದಡೆ ಜಪ ಕಾಣಿರು ಶರಣ ನಿದ್ರೆಗೈದಡೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನಿದ್ರೆಗೈದಡೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನಡೆದುದೇ ಪಾವನ ಕಾಣಿರು ಶರಣ ನುಡಿದುದೇ ಶಿವತತ್ವ ಕಾಣಿರು ಶರಣ ನಿದ್ರೆಗೈದಡೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಕೂಡಲ ಸಂಗನ ಶರಣರ ಕಾಯಕವೇ ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರು ಶರಣ ನಿದ್ರೆಗೈದಡೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ಎದ್ದು ಕುಳಿತರೆ ಶಿವರಾತ್ರಿ ಅಂದರೆ ಶರಣ ಜಾಗೃತ ಸ್ಥಿತಿಯಲ್ಲಿರುವುದು ಎದ್ದು ಕುಳಿತುಕೊಳ್ಳೋದು ಅಂದರೆ ಜಾಗೃತಿಯಾಗುವುದು ಮರೆವಿನಿಂದ ಅರಿವಿನಡೆಗೆ ಹೋಗುವುದು ಜಡತ್ವದಿಂದ ಜಾಗೃತಿಯಡೆಗೆ ಹೋಗುವುದು ಸಿದ್ಧರಾಮೇಶ್ವರರು ಇದನ್ನೇ ಒಂದು ವಚನದಲ್ಲಿ ಹೇಳ್ತಾರೆ ಶರಣನ ಜಾಗೃತಿ ಶಿವರಾತ್ರಿ ಕಂಡ ಮನವೇ ಶರಣನ ನಿದ್ರೆಯೇ ಶಿವಯೋಗ ಸಮಾಧಿ ಕಂಡ ಮನವೇ
ಶಿವಯೋಗ ಸಮಾಧಿ ಕಂಡ ಮನವೇ ಶರಣನ ಜಾಗೃತಿ ಶಿವರಾತ್ರಿ ಕಂಡ ಮನವೇ ಶರಣನ ನುಡಿಯೇ ಶ್ರೀ ರುದ್ರ ಪಂಚಬ್ರಹ್ಮೋಪನಿಷತ್ತು ಕಂಡ ಮನವೇ ಶರಣನ ನಡೆಯೇ ಮುಕ್ತಿ ಸೋಪಾನ ಕಂಡ ಮನವೇ ಶರಣನ ನಡೆಯೇ ಮುಕ್ತಿ ಸೋಪಾನ ಕಂಡ ಮನವೇ ಶರಣನ ಜಾಗೃತಿ ಶಿವರಾತ್ರಿ ಕಂಡ ಮನವೇ ಶರಣನ ಭೋಜನವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನನರ್ಪಣ ಕಂಡ ಮನವೇ ಶರಣನ ಜಾಗೃತಿ ಶಿವರಾತ್ರಿ ಕಂಡ ಮನವೇ ಈ ಎರಡೂ ವಚನಗಳಲ್ಲಿ ಶರಣನ ಜಾಗೃತ ಸ್ಥಿತಿಯೇ ಶಿವರಾತ್ರಿ ಶರಣನೆದ್ದು ಕುಳಿತರೆ ಶಿವರಾತ್ರಿ ಅನ್ನುವ ಮಾತು ಪ್ರತಿಬಿಂಬಿತವಾಗಿದೆ ಬಸವಣ್ಣನವರು ಅದನ್ನೇ ಹೇಳ್ತಾರೆ ಸಿದ್ದರಾಮೇಶ್ವರರು ಅದನ್ನೇ ಹೇಳ್ತಾರೆ ಶರಣನ ನುಡಿಯೇ ಶಿವತತ್ವ ಕಾಣಿರುವಂಥ ಬಸವಣ್ಣನವರು ಹೇಳಿದ್ರೆ ಶರಣನ ನುಡಿ ಪಂಚಬ್ರಹ್ಮ ಉಪನಿಷತ್ತು ಕಾಣಿರು ಅಂತ ಹೇಳ್ತಾರೆ ಶರಣನ ನಡೆಯೇ ಪಾವನ ಕಾಣಿರು ಅಂತ ಬಸವಣ್ಣನವರು ಹೇಳಿದ್ರೆ ಶರಣನ ನಡೆಯೇ ಮುಕ್ತಿ ಸೋಪಾನ ಕಂಡಾಮನವೇ ಅಂತ ಸಿದ್ದರಾಮೇಶ್ವರ ಹೇಳ್ತಾ ಇದ್ದಾರೆ ಹಾಗಾದರೆ ಶರಣನ ಜಾಗೃತ ಸ್ಥಿತಿಯಿಂದ ಮಾಡುವಂತಹ ಎಲ್ಲ ಕ್ರಿಯೆಗಳು ಅವು ಶಿವತತ್ವವೇ ಆಗ್ತವೆ ಅವು ಉಪನಿಷತ್ತೇ ಆಗ್ತವೆ ಅವರು ನುಡಿದದ್ದು ಶಿವತತ್ವ ಉಪನಿಷತ್ತು ಅವರು ನಡೆದದ್ದು ಮುಕ್ತಿಯ ಸೋಪಾನ ಅವರು ನಡೆದದ್ದು ಪಾವನವಾದ ಹಾದಿ ಹಾಗಾಗಿ ಶರಣನ ಜಾಗೃತಿಯೇ ಶಿವರಾತ್ರಿ ಕಂಡಾಮನವೇ ಅಂದಾಗ ಶರಣ ಅಂದರೆ ಯಾರು ಏನು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗುತ್ತದೆ ಜಾಗೃತಿ ಅಥವಾ ಅರಿವು ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಬೇಕಾಗ್ತದೆ ಆಗ ನಮಗೆ ಶಿವರಾತ್ರಿಯ ರಹಸ್ಯ ತಾನಾಗಿ ಹೊಳೆಯುತ್ತದೆ ಆವಾಗ ಶರಣನನ್ನು ಆತನ ಅರಿವನ್ನು ಅರ್ಥ ಮಾಡಿಕೊಂಡಾಗ ಹಾಗಾದರೆ ಶರಣನ ಲಕ್ಷಣಗಳೇನು ಅನ್ನೋದನ್ನು ಗುರು ಬಸವಣ್ಣನವರ ಈ ವಚನದ ಮೂಲಕ ನಾವು ತಿಳಿದುಕೊಳ್ಳೋಣ ಬಸವಣ್ಣನವರು ಹೇಳ್ತಾರೆ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಅಲ್ಲ ಭಾಂಡ ಒಂದೇ ಭಾಜನ ಬೇರೆ ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ ಅರಿದೊಡೆ ಶರಣ ಮರೆದೊಡೆ ಮಾನವ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಯಾವ ರೀತಿ ಉಂಬಬಟ್ಟಲು ಅಂದರೆ ಆಗಿನ ಕಾಲದಲ್ಲಿ ಕಂಚು ಚೆನ್ನಾಗಿ ಪಾಲಿಷ್ ಮಾಡಿದಾಗ ಅದರಲ್ಲಿ ನಮ್ಮ ಮುಖ ಕಾಣುತ್ತೆ ಅದು ಕನ್ನಡಿಯ ಹಾಗೆ ಕೆಲಸ ಮಾಡ್ತಾ ಇತ್ತು ಆವಾಗ ಉಂಬ ಬಟ್ಟಲು ಕಂಚು ಶುದ್ಧವಾದಾಗ ಅದರಲ್ಲಿ ನಮ್ಮ ಪ್ರತಿಬಿಂಬ ಕಂಡು ದರ್ಪಣದ ಹಾಗೆ ಅದು ತೋರುತ್ತದೆ ಅದು ಅಶುದ್ಧವಾದಾಗ ಅದರಲ್ಲಿ ನಮ್ಮ ಚಿತ್ರ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ ಅದೇ ತರಹದಲ್ಲಿ ಇಲ್ಲಿ ನೋಡಿ ಭಾಂಡ ಒಂದೇ ಅದೇ ಕಂಚು ಬೆಳಗ್ಗೆ ಶುದ್ಧವಾದಾಗ ಬೆಳಗಿದಾಗ ಕನ್ನಡಿ ಎನಿಸಿತ್ತು ಬೆಳಗದೇ ಇದ್ದಾಗ ಅದು ಉಂಬುವ ಬಟ್ಟಲು ಅದೇ ರೀತಿಯಲ್ಲಿ ಮರೆವಿನಲ್ಲಿ ಇರತಕ್ಕಂತಹ ಮಾನವ ತನ್ನ ಅಶುದ್ಧವಾದ ಚಿತ್ತದಲ್ಲಿ ಮನ ಬುದ್ಧಿ ಅಹಂಕಾರಗಳೆಂಬ ಅಂತಃಕರಣಗಳು ಅಶುದ್ಧವಾದಾಗ ಆ ಚಿತ್ತದಲ್ಲಿ ಶಿವನ ಪ್ರತಿಬಿಂಬ ಮೂಡೋದಿಲ್ಲ ಶಿವನ ಪ್ರತಿಬಿಂಬ ಮೂಡದೇ ಇದ್ದಾಗ ಆತ ಮರಿವಿನಲ್ಲಿದ್ದು ತನ್ನ ಸ್ವಸ್ವರೂಪವನ್ನು ಆ ದರ್ಪಣದಲ್ಲಿ ನೋಡೋಕ್ಕಾಗಲ್ಲ ಚಿತ್ತ ಶುದ್ಧವಾದಾಗ
ಆ ಶುದ್ಧವಾದ ಚಿತ್ತದಲ್ಲಿ ನಿರಾಕಾರ ಶಿವನ ಪ್ರತಿಬಿಂಬ ಮೂಡಿದಾಗ ಅದು ತನ್ನ ಸ್ವಸ್ವರೂಪವೇ ಅನ್ನೋದು ಆ ಮಾನವನಿಗೆ ಗೋಚರವಾದ ಕ್ಷಣವೇ ಆತ ಶರಣನಾಗ್ತಾನೆ ಆತ ಅರಿವಿನಿಂದ ವ್ಯವಹರಿಸಲು ಪ್ರಾರಂಭಿಸುತ್ತಾನೆ ಆತನ ಮರೆವು ಹೋಗುತ್ತದೆ ದೇಹಭಾವ ಜೀವಭಾವ ಅಳಿದು ಭಕ್ತಿಭಾವ ಅಳವಡುತ್ತದೆ ಆತನಿಗೆ ಆ ಅರಿವಿನಿಂದ ಆತನ ಕುರುಹು ನಷ್ಟ ಆಗುತ್ತದೆ ನಾನು ಎನ್ನುವ ಭಾವ ದೇಹಭಾವ ಜೀವಭಾವ ಮರೆಯಾಗಿ ಶಿವಭಾವ ಮೂಡಲು ಪ್ರಾರಂಭವಾಗುತ್ತದೆ ಆತ ಶರಣನಾಗ್ತಾನೆ ಇದನ್ನೇ ಈ ತತ್ವವನ್ನು ಅಲ್ಲಮ ಪ್ರಭುದೇವರು ಬಹಳ ಸುಂದರವಾಗಿ ಈ ಉದ್ಬೋಧಕ ವಚನದಲ್ಲಿ ತಿಳಿಸ್ತಾರೆ ದೇಹ ಭಾವ ವಳಿದಲ್ಲದೆ ಜೀವ ಭಾವ ವಳಿಯದು ಜೀವ ಭಾವ ವಳಿದಲ್ಲದೆ ಭಕ್ತಿ ಭಾವ ವಳವಡದು ದೇಹ ಭಾವ ವಳಿದಲ್ಲದೆ ಜೀವ ಭಾವ ವಳಿಯದು ಜೀವ ಭಾವ ವಳಿದಲ್ಲದೆ ಭಕ್ತಿ ಭಾವ ವಳವಡದು ಅರಿವು ತಲೆದೋರಿದಲ್ಲದೆ ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟ ವಾಗದು ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು ಇದು ಕಾರಣ ಕಾಯದ ಜೀವದ ಇದು ಕಾರಣ ಕಾಯದ ಜೀವದ ಹೊಲಿಗೆಯಳಿದ ಭೇದವಾ ತಿಳಿಯಬಲ್ಲಡೆ ಗುಹೇಶ್ವರಲಿಂಗದರಿವು ಸಾಧ್ಯವಪ್ಪುದು ಸಿದ್ಧರಾಮಯ್ಯ ಗುಹೇಶ್ವರಲಿಂಗದರಿವು ಸಾಧ್ಯವಪ್ಪುದು ಸಿದ್ಧರಾಮಯ್ಯ ದೇಹ ಭಾವ ವಳಿದಲ್ಲದೆ ಜೀವ ಭಾವ ವಳಿಯದು ವೀಕ್ಷಕ ಬಂಧುಗಳೇ ಇದುವರೆಗೆ ನಾವು ಶಿವರಾತ್ರಿ ಅಂದರೆ ಏನು ಆಚರಣೆಗಳು ಅಂದರೆ ಏನು ಸರಿ ಆಚರಣೆಗಳೇನು ತಪ್ಪು ಆಚರಣೆಗಳೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಕಂಡುಕೊಂಡೆವು ಮುಂದಿನ ಸಂಚಿಕೆಯಲ್ಲಿ ಇನ್ನು ಮುಂದೆ ವಿಸ್ತಾರವಾಗಿ ಹೋಗೋಣ ಶರಣು ಶರಣಾರ್ಥಿಗಳು ಬಸವಲಿಂಗ